ರೈತರು ಬರ ಪರಿಹಾರವನ್ನ ಕೊಡಿ ಅಂತ ಕೇಳೋದೇ ತಪ್ಪ. ಬರ ಪರಿಹಾರ ಕೊಡಿ ಅಂದ್ರೆ ನಮ್ಮ ನಾಯಕರ ಕೋಪ ನೆತ್ತಿಗೇರುತ್ತೆ. ರಾಮನಗರದ ಮಾಗಡಿಯಲ್ಲಿ ಜನಸಂಪರ್ಕ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ರೈತರು ಪಾಪ ಬರ ಪರಿಹಾರವನ್ನ ಕೊಡಿ ಅಂತ ಕೇಳಿದ್ದೇ ತಪ್ಪಾಗಿದೆ. ಅದಕ್ಕೆ ಬಂದ ಉತ್ತರ ಏನು ಅಂತ ನೋಡ್ತಾ ಹೋಗೋಣ. ಈಗಾಗಲೇ 5 ಕೆಜಿ ಅಕ್ಕಿ 5 ಕೆಜಿಗೆ ಹಣವನ್ನು ಕೊಡ್ತಾ ಇದ್ದೀವಿ. ಅದ್ರ ನಡುವೆ ನೀನೇನು ಟ್ಯಾಕ್ಸ್ ಕಟ್ತಾ ಇದೀಯಾ? ಎಷ್ಟು ಟ್ಯಾಕ್ಸ್ ಕಟ್ತಾ ಇದೀಯಾ ಹೇಳು. ಟ್ಯಾಕ್ಸ್ ಕಟ್ಟಲ್ಲ ನೀನು, ಟ್ಯಾಕ್ಸ್ ಕಟ್ಟದೇ ಇರೋರ್ಗೆ ಯಾಕೆ ಫ್ರೀ ಅಂತ ಮೋದಿ ಕೇಳ್ತಾರೆ. ಅದರ ನಡುವೆ ನೀವು ಅತ್ಕೊಡಿ ಇದ್ಕೊಡಿ ಅಂತ ಇನ್ನೂ ಕೇಳ್ತಿರಲ್ಲಪ್ಪ. ಎಲ್ರಿಗೂ ಆಸೆ ಇದೆ, ಏನು ಕೊಟ್ಟರೂ ಸಾಲಲ್ಲ ಅಂತ. ರೈತನ ಮೇಲೆ ಬರೀ ಬರ ಪರಿಹಾರ ಕೊಡಿ ಸಾರ್ ಅಂತ ಕೇಳಿದಕ್ಕೆ ಡಿ ಕೆ ಸುರೇಶ್ ಸಂಸದರು ಗರಂ ಆಗಿದ್ದಾರೆ. ರೈತನ ಮೇಲೆ ತುಂಬಿದ ಸಭೆಯಲ್ಲಿ ಬರ ಪರಿಹಾರದ ಕಡೆ ಗಮನ ಹರಿಸಿ ಸರ್, ಮಳೆ ಇಲ್ಲ ಬೆಳೆ ಕೈ ಕೊಟ್ಟಿದೆ ಸರ್ ಅಂತ ಕೇಳಿದ ತಪ್ಪಾಗಿದೆ, ಇನ್ನು ಎಷ್ಟು ಕೊಟ್ಟರೂ ಸಾಲಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಸಂಪೂರ್ಣ ಎಲ್ಲ ಅಲ್ಲ, ಸಂಪೂರ್ಣ ಬರ್ಪರಿಹಾರ ಅಂತ ಇದು ಮಾಡಿಲ್ಲ. ಆಮೇಲೆ ಅಣ್ಣ ಬರ್ಪರಿಹಾರದ ಒಂದೇ ಒಂದು ಅಣ್ಣ ಒಂದೇ ಒಂದು ಸೆಕೆಂಡು. ಎಕರೆಗೆ 500,000 ಅಂತ 20,000 ಅಣ್ಣ. ಈಗ ಒಂದು ಟ್ರ್ಯಾಕ್ಟರ್ ಉಳಕ್ಕೆ ಒಂದು ಗಂಟೆ ಆಯ್ತಾರೆ, ಒಂದು ಎಕರೆಗೆ 1,000 ರೂಪಾಯಿ ಬರ್ಪರಿಹಾರ ಮಾಡಕ್ಕೆ ಅಸೆಂಬ್ಲಿ ಅಥವಾ ಸೆಷನ್ ನೀವು ಮಾತಾಡಿ ಅಂತ ಕೇಳ್ತಾ ಇದ್ದೀನಿ. ಅದನ್ನ ಕಾರಣ ಈಗ ಹಿಂದೆ ಅಲ್ಲ ಇಲ್ಲ ಸ್ಟೇಟ್ ಅಲ್ಲಿ ಏನಾಗಿದ್ರೆ ಎಕರೆಗೆ 500 ರೂಪಾಯಿ ಮಾಡ್ಬಿಟ್ಟವ್ರ ಹಿಂದೆ, ಈಗ ಒಂದು ಗಂಟೆ ಉಳಕ್ಕೆ 1,000 ತಗೋತಾರೆ. ಈಗ 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 ಸರ್ಕಾರಿ ನೌಕರಿಗಂತೂ TADA ತರ ಕೊಡ್ತಾರ. ನಮ್ಮ ಸರ್ಕಾರ ರೈತರುಗಳಿಗೆ ಒಂದು ಅನುಕೂಲ ಹಂಗೆ ಎಕರೆಗೆ ಒಂದು 1,000 ಆದ್ರೂ ಈಗ ಅದನ್ನ ಇದು ಮಾಡ್ರಲ್ಲ ಅಂತ ಎಸ್. ಈ ರೀತಿಯಾಗಿ ಬರ ಪರಿಹಾರ ಕೊಡಿ ಅಂತ ಕೇಳಿದ್ರಲ್ಲ ಶಿವರಾಜ್ ಅಂತ ಅವ್ರ ಹೆಸರು ರೈತರು, ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಮೇಡಮ್ ಅವರ ನಮಸ್ತೆ, ಕೇಳ್ತಾ ಇದ್ದೀನಿ. ನೀವೇನ್ ಕೇಳಿದ್ರಿ ಸರ್? ಮೇಡಮ್ ಅವರೇ, ನಾವು ಮಾಗಡಿ ತಾಲೂಕು ಮಾಡವಳ್ಳಿ ಹೋಬಳಿ ಸೇವಕಪ್ಪೆ ಗ್ರಾಮದವರು. ನಾವು ಸಾಮಾನ್ಯ ರೈತರು. ನಿನ್ನೆ ಜನಸಂಪರ್ಕ ಸಭೆ ಇತ್ತು ಮೇಡಮ್ ಅವರೇ. ನಮ್ಮ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಬಾಲಕೃಷ್ಣ ಅವರು ಮತ್ತು ತಾಲೂಕು ನಮ್ಮ ಗ್ರಾಮಾಂತರ ಕ್ಷೇತ್ರದ MP ಆದ ಸನ್ಮಾನ್ಯ ಡಿ ಕೆ ಸುರೇಶ್ ಅವರದ್ದು ಜನಸಂಪರ್ಕ ಸಭೆ ಇತ್ತು. ಅಂದ್ರೆ ಜನಸಂಪರ್ಕ ಸಭೆ ಅಂದ್ರೆ ಏನು? ನಮ್ಮ ರೈತರದ ಕಷ್ಟ ಸುಖ ಏನಿದೆ ಅನ್ನ ಕೇಳ್ಕೊಳಕ್ಕೆ ಜನಸಂಪರ್ಕ ಅಂತ ಮಾಡ್ತಾರೆ. ನಮ್ಮ ಮಾತನ್ನ ಮಡ್ಕೊಳಿಸಿದ್ರೆ ಇನ್ನೇನ್ ಕೇಳ್ಬೇಕು ನಾವು? ನಾವೇನ್ ಕೇಳ್ದ ಅವ್ರನ್ನ ಜನಸಂಪರ್ಕ ಇದ್ದಾಗ ನಿಮ್ದು ಏನಿದೆ ತೊಂದರೆ ಕೇಳಿ ಅಂತ ಕೇಳಿದ್ರೆ ಮೇಡಮ್ ಅವರೇ, ನಾವು ಮದುವೆ ಕೇಳ್ದೋ ನಮ್ಗೆ ನೀವು ನಂಬ್ತೀರ? ಮಾಗಡಿಯಿಂದ 18 ಕಿಲೋಮೀಟರ್ ನಮ್ಮ ತಾಲೂಕಿನ ನಮ್ಮ ಗ್ರಾಮದವ್ರು ಯಾವ್ದೇ ಒಂದು 12 ಹಳ್ಳಿ ಗ್ರಾಮದವ್ರು ಹೋಗ್ಬೇಕಾದ್ರೆ ಶಾಲಾ ವಿದ್ಯಾರ್ಥಿಗಳಿಗೆ ಬಸ್ಗಳೇ ಇಲ್ಲ. ನಮ್ಗೆ 6 ಕಿಲೋಮೀಟರ್ ನಡ್ಕೊಂಡು ಹೋಗಿ ಹೋಗ್ಬೇಕು ಬಸ್ಗಳು, ಸರ್ಕಾರಿ ಬಸ್ ಇಲ್ಲ ಹಾಕ್ಸ್ಕೊಡಿ ಅಂತ ಕೇಳ್ದು. ಕೊನೆಗೆ ರಾಜ್ಯದ ಬರ್ಪರಿಹಾರ ಕೇಳ್ದ ಮೇಡಮ್ ಅವರೇ ಅವ್ರನ್ನ. ಈಗ ಹಿಂದೆ ಏನಾಗಿದೆ, ಯಾವ ಸುಮಾರು 30 ವರ್ಷದಿಂದ ಎಕರೆಗೆ ಒಂದು 500 ರೂಪಾಯಿ 1,000 ರೂಪಾಯಿ ಅಂತ ಮಾಡಿದ್ದಾರೆ. ಈಗ ಮಳೆ ಇಲ್ಲ, ನಮ್ಗೆ ಯಾವ್ದೇ ಮಳೆಗಾಲ ಇಲ್ಲ, ಇದು ಇದಿಲ್ಲ, ಕೆರೆ ಕಟ್ಟೆಗಳಿಲ್ಲ. ಇರೋ ತಿಕ್ಕೋನಹಳ್ಳಿ ಕೆರೆ ಬೆಂಗಳೂರು ಕೊಡ್ತೀರಾ, ಮಂಚಿನ ಮೇಲೆನ ರಾಮನಗರಕ್ಕೆ ಹೋಗುತ್ತೆ. ನಮ್ಗೆ ಯಾವ್ದಿಲ್ಲ, ವೈಜಿ ಗುಡ್ಡಕ್ಕೆ ನೀರ್ ತರಬೇಕು ಅಂತ ನಿಮ್ಮ ಪ್ರೋಗ್ರೆಸ್ ಅಲ್ಲ ಐತೆ, ಇನ್ನೂ ಬಂದಿಲ್ಲ ಅದು. ಬಟ್ ಅದು ಬಂದ್ರು ಜಲಜೀವನ್ಗೆ ಆಗತ್ತ ಅದು. ಏನು ಎಕರೆಗೆ ಒಂದು 10-15 ಸಾವಿರ ಕೊಡಿ ಅಂತ ಕೇಳ್ದ. ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ, ನೀವು ಟ್ಯಾಕ್ಸ್ ಕಟ್ತೀರಾ? ಈಗ ಬೇರೆಯವರು ಈಗ ಕರೆಂಟ್ ಬಂದ್ರೆ 38,000 ರೂಪಾಯಿ ಆಗುತ್ತೆ, ಮೋದಿ ಕೊಡಬೇಡಿ ಅಂತ ಹೇಳಿದಾರೆ ಅಂತ ಹೇಳ್ತಾರೆ. ಈಗ ನೀವು ಫ್ರೀ ಕೊಡ್ತಾ ಇದೀವಿ, ಅಕ್ಕಿ ಕೊಡ್ತಾ ಇದೀವಿ, ಗ್ಯಾರಂಟಿ ಕೊಡ್ತಾ ಇದೀವಿ, ನಾವ್ ಇವ್ರನ್ನ ಕೊಡಿಲ್ಲ ಕೇಳಿದ್ವಿ ಮೇಡಮ್. ಜನಸಂಪರ್ಕ ಸಭೆ ನಿಮ್ಮ ಅಳಲ್ಲ ಸರ್, ಪಾಪ ಜನರನ್ನ ಸೇರ್ಸಕ್ಕೆ ಸೇರಿದವರಿಗೆ ಜೈ ಅನ್ನಕ್ಕೆ 20% ರೈಸ್ ಮಾಡಿದಿರಾ ವಿತ್ ಇದನ್ನ ಡ್ರಿಂಕ್ಸ್ ನು ಕೂಡ ಎಕ್ಸೈಸ್ ಡಿಪಾರ್ಟ್ಮೆಂಟ್ 20% ರೈಸ್ ಮಾಡಿದಿರಾ. ಆಮೇಲೆ ನಾವು ಇವತ್ತು ರೈತರು ನೆನ್ಕೋಬೇಕು, ಯಡಿಯೂರಪ್ಪನವ್ರು ನೆನ್ಕೋಬೇಕು. ಯಾವ್ದು ಇಡೀ ದೇಶದಲ್ಲಿ ಕೃಷಿಗೆ ಅಂತ ಪ್ರಪ್ರಥಮವಾಗಿ ಕೃಷಿಗೆ ಸಪರೇಟ್ ಒಂದು ಖಾತೆ ತೆಗೆದಿದ್ದವ್ರೆ, ಅವರೇ ಬಜೆಟ್ ಮಾಡಿಸಿದ್ರು. ಅವರು 4,000 ರೂಪಾಯಿನ ವರ್ಷಕ್ಕೆ ಅವ್ರು ಆಗ್ತಾ ಇದ್ರು. ಆಮೇಲೆ ಮೋದಿ ಆಗ್ತಾ ಇರೋದು, ಮೋದಿ ಏನು ಫಸ್ಟ್ ಕೊಟ್ಟಿರಲಿಲ್ಲ, ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಆಗ್ತಾ ಇದ್ರು. ಅದನ್ನು ಕೂಡ ಇದನ್ನ ರದ್ದುಪಡಿಸ್ಬಿಟ್ಟು ಈಗ ಫ್ರೀ ಅನುಷ್ಠಾನಕ್ಕೆ ತಗೊಂಡು ಕೇಳ್ಬೇಕಿತ್ತು. ಮತ್ ನೀವು ಇಲ್ಲಿ ಕರ್ಸಿರೋದೇ ನಮ್ ಕಷ್ಟ ಮೇಡಮ್ ಅವ್ರ, ಬರ ಪರಿಹಾರ ಕೊಡಿ ಅಂದ್ರೆ ಹಿಂಗಂತಿರಲ್ಲ ಅಂತ ವಾಪಸ್ ಕ್ವೆಶನ್ ಕೇಳ್ಬೇಕಿತ್ತು ನೀವು. ನಾನು ಈಗ ಏನ್ ಹೇಳ್ತೀರಾ, ಕುಳ್ತ್ಕೊಳ್ಳಿ ಕುಳ್ತ್ಕೊಳ್ಳಿ. ನಾವೇನ್ ಹೇಳ್ತಿರೋ, ಎಕರೆ ಒಂದು 10-15 ಸಾವಿರ ಕೊಡಿ, ಎಕರೆಗೆ 10-15 ಸಾವಿರ ಕೊಡಿ. ನಾವೇನ್ ಎನಿ ಟೈಮ್ ಮಳೆ ಎಲ್ಲ ಬಿದ್ದಾಗೆಲ್ಲ ಕೇಳ್ತಾ ಇಲ್ವಲ್ಲ, ಮಳೆ ಹೋಗಿದೆ ಇವಾಗ. ಅವರೇ ಈಗ ನೋಡಿ, ರಾಮನಗರ ಚನ್ನಪಟ್ಟಣ ಕನಕಪುರ ಮೂರನ್ನ ಸಂಪೂರ್ಣ ಬರ್ಪರಿಹಾರ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ನಮ್ಮ ಮಾಗಡಿನ ಘೋಷಣೆ ಮಾಡಿದ್ರೆ ಸರ್, ಅದು ಸಾಧಾರಣ ಅಂತ ಹೇಳಿದ್ದಾರೆ. ಅದರಲ್ಲೂ 2 ತರ ಮಾಡಿದ್ರು ಸಾಧಾರಣ. ಯಾವ್ದು ನಮ್ಗೆ ಮಳೆನೇ ಇಲ್ಲ ಮೇಡಮ್ ಅವರೇ. ಅಕ್ಕಿ ಕೊಡ್ತೀವಿ 5 ಕೆಜಿ ಹಣದಲ್ಲಿ ಜೀವನ ಮಾಡಿ, ಇನ್ನೇನು ತುಟಿಕ್ ಪಿಟಿಕ್ ಅನ್ನಕ್ ಹೋಗ್ಬೇಡಿ. ಜನಸಂಪರ್ಕ ಸಭೆ ಬರೀ ನಾವು ಬರಕ್ಕೆ, ನಿಮ್ಮನ್ನ ನೋಡಕ್ಕೆ, ನಿಮ್ಮಿಂದ ಜೈಕಾರ ಹಾಕಿಸ್ಕೊಳ್ಳಕ್ಕೆ, ಶಾಲು ಹೂವಿನಾರ ಹಾಕಿಸ್ಕೊಂಡು ವಾಪಸ್ ಹೋಗಕ್ಕೆ ಅಂತ ಅರ್ಥದಲ್ಲಿ ಅವ್ರು ಇದ್ದಂಗೆ ಕಾಣಿಸ್ತದೆ. ನೋಡೋಣ ಏನಾಗುತ್ತೆ ಈ ಪ್ರಕರಣ ಮುಂದಿನ ದಿನದಲ್ಲಿ ಅಂತ.
ಹಿಂದೆ ಇಲ್ಲ ಸ್ಟೇಟ್ ಅಲ್ಲಿ ಏನಾಗಿದ್ರೆ ಎಕರೆಗೆ 500 ರೂಪಾಯಿ ಮಾಡ್ಬಿಟ್ಟವ್ರ ಹಿಂದೆ ಈಗ ಒಂದ್ ಗಂಟೆ ಉಳಕ್ ಒಂದ್ 1,000 ತಗೋತಾರೆ. ಈಗ 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 ಸರ್ಕಾರಿ ನೌಕರಿಗಂತೂ TADI ತರ ಕೊಡ್ತಾರ. ನಮ್ ಸರ್ಕಾರಿ ರೈತರು ಒಳಗೆ ಒಂದ್ ಅನುಕೂಲ ಹಂಗೆ ಎಕರೆಗೆ ಒಂದ್ 10,000 ಆದ್ರೂ ಅದನ್ನ ಇದ್ ಮಾಡೋಣ ಅಂತ ಮನೆಯಲ್ಲಿ ಒಂದ್ ಮನೆಯಲ್ಲಿ ಒಂದ್ ಪೆನ್ಷನ್ ತಗೋಬೇಕು ಅಂದ್ರೆ 1,200 ರೂಪಾಯಿ ಬರ್ತದೆ. ಕೇಳಿಸ್ಕೊಳಪ್ಪ ಅಣ್ಣ, ಒಂದ್ ತಿಂಗಳ 1,200 ರೂಪಾಯಿ ಬರ್ತದೆ. ಗಂಡ ಹೆಂಡತಿ ಇದ್ರೆ 2,400 ರೂಪಾಯಿ ಆಯ್ತದೆ. ಐದ್ ಕೆಜಿ ಅಕ್ಕಿ ಕೊಡ್ತಾರೆ ಪೇಷನ್, 5 ಕೆಜಿ ದುಡ್ಡು ಕೊಡ್ತಾವ್ರೆ. ಆಯ್ತಾ, ರೈತರು ಪಂಪ್ ಸೆಟ್ಗೆ ಕರೆಂಟ್ ಕೊಡೋದಕ್ಕೆ ಒಂದ್ ಪಂಪ್ ಸೆಟ್ಗೆ ವರ್ಷಕ್ಕೆ 38,000 ರೂಪಾಯಿ ಸರ್ಕಾರ ದುಡ್ಡು ಕೊಡ್ಬೇಕು. ತಿಂಗಳಿಗೆ ಎಷ್ಟು ಬೀಳ್ತು ಅಂತ ಲೆಕ್ಕ ಹಾಕು. ಕರೆಂಟ್ ಉತ್ಪತ್ತಿ ಮಾಡೋದು ಹಂಗೆ ಬಂದ್ಬಿಡೋದಿಲ್ಲ. ಕರೆಂಟ್ನ ಉತ್ಪತ್ತಿ ಮಾಡಬೇಕು ಅಂತ ಅಂದ್ರೂ ಟ್ಯಾಕ್ಸ್ ಕೊಡಬೇಕು. ನೀನೇನಾದ್ರೂ ಕರೆಂಟ್ ಐತಿ ಸೆಟ್ನ ಆನ್ ಮಾಡಬೇಕು, ಬಿಲ್ ಕಟ್ಟಬೇಕು. ಈ 1,000 ರೂಪಾಯಿ ಒಂದು ಎಷ್ಟಿಗೆ ಅಂತ ಕಟ್ಟಿದ್ರು 500 ರೂಪಾಯಿ 1,000 ರೂಪಾಯಿ ಅಂತ ತೀರ್ಮಾನ ಮಾಡಿದ್ರು. ನೀನು ವ್ಯವಸಾಯ ಮಾಡ್ತಾ ಇರಲಿಲ್ಲ, ಬಿಟ್ಬಿಟ್ಬಿಟ್ಬಿಟ್ಟು ಎಲ್ಲ ಕೂಲಿಗೆ ಹೋಗಿ ಹೋಗ ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಪಾಡ್ತಿರೋದು. ಇವತ್ತು ಬಂಗಾರಪ್ಪನವ್ರನ್ನ ನೆನೆಸ್ಕೋಬೇಕು. ಮಾಡದನ್ನ ನಮ್ದಲ್ಲ, ಮಾಡದೇ ಇರೋದೆಲ್ಲ ನಮ್ಗೆ ಬೇಕು ಅಂತ ಅನ್ನೋದನ್ನ ಬಿಟ್ಟು ಇವತ್ತು ತಿಂಗಳಿಗೆ 2,000 ರೂಪಾಯಿ ದುಡ್ಡು ಕೊಡ್ತಾ ಇದೀವಿ. 24,000 ರೂಪಾಯಿ ಒಂದ್ ತಿಂಗಳಿಗೆ ಒಂದ್ ವರ್ಷ ದುಡ್ಡು ಕೊಡ್ತಾ ಇದೀವಿ. ಎಲೆಕ್ಷನ್ ಹತ್ರ ಬಂದಾಗಲೂ ಇದೇ ಗತ್ತು ಗಾಂಭೀರ್ಯ ಮಾತುಗಳಲ್ಲಿರುತ್ತೆ ಜನಪ್ರತಿನಿಧಿಗಳದ್ದು ಅನ್ನೋದು ಪ್ರಶ್ನೆ. ತೀರಾ ಎಲೆಕ್ಷನ್ ಏನು ದೂರ ಇಲ್ಲ ಬಿಡಿ, ಎಂ ಪಿ ಎಲೆಕ್ಷನ್ ಬಹಳ ಹತ್ರದಲ್ಲೇ ಇದೆ. ನೋಡೋಣ ಜನಸಂಪರ್ಕ ಸಭೆ ಹಂಗಾದ್ರೆ ಯಾಕೆ ಈಗ ಎಂ ಪಿನೇ ಉತ್ತರ ಕೊಡಬೇಕು, ಸಂಸದರೇ ಉತ್ತರವನ್ನು ಕೊಡಬೇಕು, ಯಾಕೆ ಹೋಗಿದ್ದೆ, ಏನು ಉತ್ತರವನ್ನು ಕೊಟ್ಟು ಬಂದೆ ಅಲ್ಲಿ ಅಂತ.